Kolkata Express, an international courier service. ಮದುವೆಯಾಗುವುದಾಗಿ ನಂಬಿಸಿ ಅತ್ಯಾಚಾರ ಮಾಡಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಬೆಂಗಳೂರಿನ ಮಡಿಕೇರಿಗೆ ಕರೆದುಕೊಂಡು ಹೋಗಿ ರೇಪ್ ಮಾಡಿದ್ದಾರೆ ಎಂದು ಸಂತ್ರಸ್ತೆ ಈಗ ಪೊಲೀಸ್ ಠಾಣೆ ಮೆಟ್ಟಲು ಹತ್ತಿದ್ದಾರೆ. ದಿನೇಶ್ ಎಂಬುವ ಯುವಕ ತನ್ನ ಸ್ನೇಹಿತೆಯನ್ನ ಮುರುಡೇಶ್ವರಕ್ಕೆ ಹೋಗೋಣವೆಂದು ಹೇಳಿ ಮಡಿಕೇರಿಗೆ ಕರೆದುಕೊಂಡು ಹೋಗಿದ್ದಾನೆ. ಅಲ್ಲಿ ಬಸ್ ಮಿಸ್ ಆಯಿತು ಎಂಬ ನಾಟಕವನ್ನಾಡಿ ಹೋಮ್ಸ್ಟೇ ಬಾಡಿಗೆಗೆ ಪಡೆದು ರಾತ್ರಿ ಅಲ್ಲಿಯೇ ತಂಗೋಣವೆಂದು ಆಕೆಯನ್ನ ಒಪ್ಪಿಸಿದ್ದಾನೆ. ರಾತ್ರಿ ಹೋಮ್ಸ್ಟೇನಲ್ಲಿ ಆ ಯುವತಿಗೆ ಪಾನೀಯದಲ್ಲಿ ಮತ್ತು ಬರುವ ಔಷಧಿ ನೀಡಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿರಬೇಕಾದ್ರೆ ರೇಪ್ ಮಾಡಿದ್ದಾನೆ. ಬೆಳಗಾದಾಗ ಏನಾಗಿದೆ ಎಂದು ಆ ಯುವತಿಗೆ ಗೊತ್ತಾಗಿದ್ದು ಏಕೆ ಹೀಗೆ ಮಾಡಿದೆ ಎಂದು ಕೇಳಿದ್ದಕ್ಕೆ ನಿನ್ನನ್ನು ನಾನು ಪ್ರೀತಿಸುತ್ತಿದ್ದೇನೆ, ನಿನ್ನನ್ನೇ ಮದುವೆಯಾಗುತ್ತೇನೆ ಎಂದು ಅವಳ ಕೈಕಾಲು ಹಿಡಿದಿದ್ದಾನೆ. ಆದದ್ದು ಆಯಿತು ಎಂದು ಆಕೆ ಮದುವೆಯಾಗುತ್ತೇನೆ ಎಂದು ಹೇಳಿದ್ದಕ್ಕೆ ಸುಮ್ಮನಾಗಿದ್ದಾಳೆ. ಆದರೆ ಈತ ಕೆಲವು ದಿನಗಳ ನಂತರ ತನ್ನ ಹೊರಸೆಯನ್ನ ಬದಲಿಸಿದ್ದು ಈಗ ಆ ಯುವತಿಯನ್ನ ಬಿಟ್ಟು ಬೇರೆ ಹುಡುಗಿಯನ್ನ ಮದುವೆಯಾಗಲು ಸಜ್ಜಾಗಿದ್ದಾನೆ. ಈ ವಿಷಯ ತಿಳಿದ ಆ ಯುವತಿಯು ಪೊಲೀಸ್ ಠಾಣೆಯ ಮೆಟ್ಟಲು ಏರಿದ್ದು ತನಗಾದ ಅನ್ಯಾಯದ ವಿರುದ್ಧ ನ್ಯಾಯಕ್ಕಾಗಿ ಹೋರಾಡುತ್ತಿದ್ದಾಳೆ. ಈ ಸಂಬಂಧ HAL ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಘಟನೆ ನಡೆದ ಕೊಡಗು ಜಿಲ್ಲೆಯ ಪೊಲೀಸ್ ಠಾಣೆಗೆ ಪ್ರಕರಣ ವರ್ಗಾವಣೆ ಮಾಡಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.